ಎಲ್ರಿಗೂ ನಮಸ್ತೆ ಆತ್ಮೀಯರೇ ಇನ್ಸ್ಪೈರ್ ಅವಾರ್ಡ್ ನಾಮಿನೇಷನ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಎರಡನೇ ವಿಡಿಯೋಗೆ ತಮಗೆಲ್ಲರಿಗೂ ಸಹ ಸ್ವಾಗತ ಮೊದಲನೇ ವಿಡಿಯೋದಲ್ಲಿ ನಾನು ಇನ್ಸ್ಪೈರ್ ಅವಾರ್ಡ್ ನಾಮಿನೇಷನ್ ಪ್ರಕ್ರಿಯೆಗೆ ಮುಂಚೆ ಯಾವೆಲ್ಲ ಮಾಹಿತಿಗಳನ್ನು ನಾವು ಸಿದ್ಧಪಡಿಸಿ ಇಟ್ಕೋಬೇಕು ಅನ್ನೋದನ್ನ ತಮಗೆ ಹೇಳಿದ್ದೀನಿ ಈ ವಿಡಿಯೋದಲ್ಲಿ ನಾಮಿನೇಷನ್ ಪ್ರಕ್ರಿಯೆಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ನಾಮಿನೇಷನ್ ಪ್ರಕ್ರಿಯೆ ಮಾಡಬೇಕು ಅಂದರೆ ನಾವು ಕ್ರೋಮ್ ಬ್ರೌಸರಲ್ಲಿ ಹೋಗೋಣ ನಮ್ಮ ಮೊಬೈಲ್ ಇರತಕ್ಕಂಥ ಈ ಕ್ರೋಮ್ ಬ್ರೌಸರಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ಸರ್ಚ್ ಬಾರ್ ಏನು ಕಾಣಿಸುತ್ತೆ ಈ ಸರ್ಚ್ ಬಾರಲ್ಲಿ ನಾವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ಇಟ್ಟರೆ ನಮಗೆ ಇಲ್ಲಿ ವರ್ಡ್ ಬರುತ್ತೆ ಟೈಪ್ ಮಾಡೋಕ್ಕೆ ಇಲ್ಲಿ ಜಸ್ಟು ಇನ್ಸ್ಪೈರ್ ಅವಾರ್ಡ್ ಅಂತ ಟೈಪ್ ಮಾಡಿ ಇಲ್ಲಿ ಬಂದು ಒಂದು ಸ್ವಲ್ಪ ಟೈಪ್ ಮಾಡ್ತಿದ್ದೀನಿಂಗೆ ನಮಗೆ ಇಲ್ಲೊಂದಷ್ಟು ಲಿಂಕ್ಗಳು ಬರ್ತವೆ ಇದರಲ್ಲಿ ಈ ಲಿಂಕನ್ನು ತೆಗೆಕ ತೆಗೆದುಕೊಳ್ಳಿ ವೆಲ್ಕಮ್ ಟು ಇ ಮ್ಯಾನೇಜ್ಮೆಂಟ್ ಆಫ್ ಅಂತ ಇದೆಯಲ್ಲ ಇದು ಲಿಂಕ್ ಇನ್ಸ್ಪೈರ್ ಅವಾರ್ಡ್ಸ್ ಡಾಟ್ ಡಿ ಎಸ್ ಟಿ ಡಾಟ್ ಜಿ ಡಾಟ್ ಇನ್ ಅಂತ ಈ ಲಿಂಕ್ ಈ ಲಿಂಕನ್ನು ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಆನಂತರ ಈ ರೀತಿ ಇನ್ಸ್ಪೈರ್ ಅವಾರ್ಡ್ ಮಯಾಂಕ್ ಇದು ಓಮ್ ಪೇಜ್ ನಮಗೆ ಓಪನ್ ಆಗುತ್ತೆ ಇಲ್ಲಿ ಸ್ವಲ್ಪ ಮೊಬೈಲಲ್ಲೇ ಇದ್ದೀನಿ ಮೊಬೈಲಲ್ಲೇ ಮಾಡ್ಬೋದು ಈಸಿ ಇದೆ ಸೊ ಹಾಗಾಗಿ ನೀವು ಮೊಬೈಲಲ್ಲೇ ಮಾಡಿ ಎಲ್ಲರೂ ಕಲ್ತ್ಕೊಳ್ಳಿ ಅಂತ ತಮ್ಮ ಕೇಳ್ಕೊತ ಈಗ ಇಲ್ಲಿ ಅಥಾರಿಟಿ ಲಾಗಿನ್ ಅಂತ ಐತೆ ಈ ರೀತಿ ಬಂದಾಗ ಇಲ್ಲಿ ಸ್ವಲ್ಪ ಮೇಲೆ ಸ್ಕ್ರ್ಯಾಲ್ ಮಾಡಿ ಇಲ್ಲಿ ನ್ಯಾಷನಲ್ ಇದು ನ್ಯಾಷನಲ್ ಅಥಾರಿಟಿ ಇದೆ ಸ್ಟೇಟ್ ಅಥಾರಿಟಿ ಇದೆ ಡಿಸ್ಟಿಕ್ ಅಥಾರಿಟಿ ಇದೆ ಸ್ಕೂಲ್ ಅಥಾರಿಟಿ ಇದೆ ಇಲ್ಲಿ ನಾಲ್ಕನೇದು ಕೆಳಗಡೆ ಇದು ನಮಗೆ ಮೇಯ್ನ್ ಇಲ್ಲಿ ಕೆಲಸ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥದ್ದು ಸ್ಕೂಲ್ ಅಥಾರಿಟಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ವೆಲ್ಕಮ್ ಸ್ಕೂಲ್ ಅಥಾರಿಟಿ ಸ್ಕೂಲ್ಸ್ ಪಾರ್ಟಿಸಿಪೇಟಿಂಗ್ ಇನ್ ದ ಇನ್ಸ್ಪೈರ್ ಅವಾರ್ಡ್ ಮೈ ಯಂಕ್ ಸ್ಕೀಮ್ ಅಂತ ಇದು ಬರುತ್ತೆ ಇಲ್ಲಿ ಸ್ವಲ್ಪ ಮೇಲೆ ರೀತಿ ಸ್ಕ್ರ್ಯಾಲ್ ಮಾಡಿ ಇಲ್ಲಿ ಸ್ಕ್ರ್ಯಾಲ್ ಮಾಡಿದರೆ ನಮಗೆ ಆ ಲಾಗಿನ್ ಆಗೋಕ್ಕೆ ಆಪ್ಷನ್ ಬರುತ್ತೆ ಇಲ್ಲಿ ಫಾರ್ ನ್ಯೂ ರಿಜಿಸ್ಟ್ರೇಷನ್ನು ಇದೆಲ್ಲ ಬೇಡ ಈಗಾಗಲೇ ಎಲ್ಲ ಶಾಲೆ ನೀವು ರಿಜಿಸ್ಟ್ರೇಷನ್ ಆಗಿದೆ ಹೊಸ ಶಾಲೆ ಇತ್ತೀಚೆಗೆ ಓಪನ್ ಆಗಿದೆ ಅಂದರೆ ನ್ಯೂ ರಿಜಿಸ್ಟ್ರೇಷನ್ನೇ ಬರುತ್ತೆ ಸೊ ಇಲ್ಲಾಂದ್ರೆ ಇದು ಈಗಾಗಲೇ ಎಲ್ಲ ಶಾಲೆದು ಆಗಿರೋದ್ರಿಂದ ನಾವಿಲ್ಲಿ ಟು ಲಾಗಿನ್ ಕ್ಲಿಕ್ ಇಯರ್ ಈ ಆಪ್ಷನಲ್ಲಿ ಹೋಗಬೇಕು ಟು ಲಾಗಿನ್ ಕ್ಲಿಕ್ ಇಯರ್ ಮೇಲೆ ಈ ಇದು ಬ್ಲೂ ಕಲರು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಕ್ಲಿಕ್ ಮಾಡಿ ಆದಮೇಲೆ ನಮಗೆ ಇನ್ನು ಝೂಮಿನ್ನು ಝೂಮ್ ಔಟ್ ಮಾಡ್ಕೊಳ್ಳಿ ಸ್ವಲ್ಪ ಆಗಿರೋದ್ರಿಂದ ನೆಕ್ಸ್ಟ್ ಇಲ್ಲಿ ಯೂಸರ್ ನೇಮು ಪಾಸ್ವರ್ಡನ್ನ ಇಲ್ಲಿ ಎಂಟ್ರಿ ಮಾಡೋಕ್ಕೆ ಬಾಕ್ಸ್ ಬಂದಿದೆ ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನ ಇಲ್ಲಿ ಒಂದು ಕಣ್ಣಿನ ಚಿತ್ರ ಇದೆ ನೋಡ್ಬೋದು ಇದನ್ನ ಏನಂತ ಆಮೇಲೆ ಹೇಳ್ತೀನಿ ಆನಂತರ ಇಲ್ಲಿ ನಾವು ಇಲ್ಲಿ ಕ್ಯಾಪ್ಚ ಕೊಟ್ಟಿದ್ದಾನೆ ಕ್ಯಾಪ್ಚನ ಸೇಮ್ ಟು ಸೇಮ್ ಎಂಟ್ರಿ ಮಾಡಿ ಆನಂತರ ಇಲ್ಲಿ ಲಾಗಿನ್ ಆಪ್ಷನ್ ಇದೆ ಲಾಗಿನ್ನ ಹೋಗಬೇಕು ಇಲ್ಲಿ ನಮಗೆ ಯೂಸರ್ ನೇಮು ಪಾಸ್ವರ್ಡು ಗೊತ್ತಿಲ್ಲ ಅಂತ ಅಂದರೆ ಏನು ಮಾಡಬೇಕು ಅಂದರೆ ಇದಕ್ಕೆ ಇಲ್ಲಿ ಫರ್ಗೆಟ್ ಪಾಸ್ವರ್ಡ್ ಅಂತ ಕೊಟ್ಟಿದ್ದಾರೆ ಈ ಫರ್ಗೆಟ್ ಪಾಸ್ವರ್ಡಲ್ಲಿ ಹೋಗಬೇಕು ಫರ್ಗೆಟ್ ಪಾಸ್ವರ್ಡಲ್ಲಿ ಹೋಗಿ ನಂತರ ಅಲ್ಲಿ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ ಅಪ್ಲಿಕೇಶನ್ ನಂಬರ್ ಗೊತ್ತಿಲ್ಲ ಅಂದರೆ ಅದಕ್ಕೊಂದು ಕೆಳಗಡೆ ಲಿಂಕ್ ಇದೆ ಓಕೆ ಒಂದು ಸಲ ನೋಡ್ಬಿಡೋಣ ಹಾಂ ಇಲ್ಲಿ ಫರ್ಗೆಟ್ ಪಾಸ್ವರ್ಡ್ ಕೊಟ್ಟೆ ಇಲ್ಲಿ ಹಾಂ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ ಇನ್ಸ್ಪೆರ ವಾಡಿಗೆ ಸಂಬಂಧಪಟ್ಟಂಥ ಒಂದು ಅಪ್ಲಿಕೇಶನ್ ಇರುತ್ತೆ ಎ ಪಿ ಪಿ ನಂಬರ್ ಇರುತ್ತೆ ಮುಂದ್ಗಡೆ ಅದು ಅಪ್ಲಿಕೇಶನ್ ನಂಬರು ಈ ಅಪ್ಲಿಕೇಶನ್ ನಂಬರ್ ಕೊಟ್ಟು ಇಲ್ಲಿ ಕ್ಯಾಪ್ಚ ಕೊಟ್ಟರು ಕ್ಯಾಪ್ಚ ಕೊಟ್ಟರೆ ಗೆಟ್ ಪಾಸ್ವರ್ಡ್ ಅಂತ ಇದೆ ಇದನ್ನ ಕೊಟ್ಟ ನಂತರ ನಮಗೆ ನಾವು ಇನ್ಸ್ಪೈರ್ ವಾಡಲ್ಲಿ ರಿಜಿಸ್ಟ್ರೇಷನ್ ಕಳಿಸ್ ಮಾಡಿದಾಗ ಯಾವ ಮೇಲ್ ಐ ಡಿ ಕೊಟ್ಟಿದ್ದೀವಿ ಆ ಮೇಲ್ ಐ ಡಿಗೆ ನಮಗೆ ಪಾಸ್ವರ್ಡ್ ಲಿಂಕ್ ಹೋಗುತ್ತೆ ಪಾಸ್ವರ್ಡ್ದು ಲಿಂಕ್ ಹೋಗುತ್ತೆ ಆ ಮೇಲ್ ಐ ಡಿನೇ ಆಗಬೇಕು ಸೊ ನಮಗಿಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಹೇಳಿದೆ ಅಪ್ಲಿಕೇಶನ್ ನಂಬರ್ ನಮಗೆ ಈ ಅಪ್ಲಿಕೇಶನ್ ನಂಬರ್ ಗೊತ್ತಿಲ್ಲ ಅಂದರೆ ಇಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದಾರೆ ಚೆಕ್ ಯುವರ್ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಮೇಲ್ ಐ ಡಿ ಎರಡು ಸಹ ಸಿಗುತ್ತೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಜ ಡಿಸ್ಟಿಕ್ ಒಂದು ಜಿಲ್ಲೆಯ ಎಲ್ಲ ಶಾಲೆಗಳು ಬರ್ತವೆ ಅದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಮತ್ತು ಮೇಲ್ ಐ ಡಿ ಸಿಗುತ್ತೆ ಸೊ ನನಗೀಗ ಈ ಪ್ರಯೋಗ ಮಾಡಲ್ಲ ನನಗೆ ಇದನ್ನು ಗೊತ್ತಿದೆ ಏನಂದರೆ ಈ ಲಾಗಿನ್ ಪಾಸ್ವರ್ಡು ಯೂಸರ್ ನೇಮ್ಗೆ ಗೊತ್ತಿದೆ ಸೊ ಇಲ್ಲಿ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡಿಗೆ ಬಂದು ಸ್ಕೂಲ್ ಅಥಾರಿಟಿಲಿ ಲಾಗಿನ್ ಆಗ್ತೀನಿ ಒಂದು ಶಾಲೆದನ್ನ ತೆಗೆದುಕೊಳ್ತೀನಿ ಸೊ ಆಗಲೇ ಒಂದು ನಿಮಗೆ ವಿಷಯ ಹೇಳಿದೆ ಕಣ್ಣಿನ ಚಿತ್ರ ಏನಂದರೆ ಈ ಕಣ್ಣಿನ ಚಿತ್ರದ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿ ಪಾಸ್ವರ್ಡು ಗೊತ್ತಾಗುತ್ತೆ ನಾವು ಏನು ಟೈಪ್ ಮಾಡಿದ್ದೀವಿ ಅಂತ ಸೊ ಈ ಪಾಸ್ವರ್ಡ್ ಏನಂತ ನಾವು ನೋಡ್ಕೋಬೋದು ಸೊ ಇಲ್ಲಿ ಇದಾದ ನಂತರ ನಮಗಿಲ್ಲಿ ಕ್ಯಾಪ್ಚನ ಸೇಮ್ ಎಂಟ್ರಿ ಮಾಡಬೇಕು ಇಲ್ಲಿರೋದನ್ನು ಇಲ್ಲಿ ಏನು ಬಂದಿದೆ ಅದನ್ನು ಬಿ ಕ್ಯೂ ಜೆ ಎನ್ ಸಿ ಇಲ್ಲಿ ಓ ಮತ್ತು ಝೀರೋ ಒಂದಷ್ಟು ಕನ್ ಕನ್ಫ್ಯೂಸ್ ಆಗುತ್ತೆ ಓಗು ಝೀರೋಗು ಅದನ್ನ ಸ್ವಲ್ಪ ನೋಡಿ ಎಂಟ್ರಿ ಮಾಡಿ ಅದು ಬಿಟ್ಟರೆ ಓಕೆ ನಂತರ ಇಲ್ಲಿ ಲಾಗಿನನ್ನು ಕೊಡ್ತೀನಿ ಲಾಗಿನ್ ಕೊಟ್ಟ ನಂತರ ಈ ರೀತಿ ನಮಗೆ ವೆಲ್ಕಮ್ ಟು ಸ್ಕೂಲ್ ಅಥಾರಿಟಿ ಇನ್ಸ್ಪೈರ್ ಅವಾರ್ಡು ಈ ರೀತಿ ಬರುತ್ತೆ ನಾಮಿನೇಷನ್ ಪ್ರಕ್ರಿಯೆ ಸ್ಟೂಡೆಂಟ್ ನಾಮಿನೇಷನ್ನು ಈ ರೀತಿ ಇಲ್ಲೆಲ್ಲ ಬರುತ್ತೆ ಸೊ ಇಲ್ಲಿ ಈ ರೀತಿ ಬಂದಿದ ನಂತರ ಸ್ಕ್ರ್ಯಾಲ್ ಮಾಡಿ ಸ್ಟೂಡೆಂಟ್ ನಾಮಿನೇಷನ್ ಪ್ರಕ್ರಿಯೆನ ಮಾಡಬೇಕು ಇಲ್ಲಿ ನಾವು ಮುಖ್ಯವಾಗಿ ಇಲ್ಲಿ ಮಾಡಬೇಕಿದ ಸೊ ಇದನ್ನು ಆಮೇಲೆ ಮಾಡೋಣ ಅದಕ್ಕೂ ಮುಂಚೆ ಒಂದು ವಿಷಯ ಏನಂದರೆ ಇಂಪಾರ್ಟೆಂಟು ಇಲ್ಲಿ ಲಾಸ್ಟ್ ಸ್ಕ್ರಾಲ್ ಮಾಡಿದರೆ ಈ ರೀತಿ ಬರುತ್ತೆ ವೆಲ್ಕಮ್ ಟು ಈ ಸ್ಕೂಲ್ ನೇಮ್ ಇದೆ ಎಚ್ ಎಮ್ ನೇಮ್ ಇದೆ ಮೇಲ್ ಐ ಡಿ ಇದೆ ಆಮೇಲೆ ಎಡಿಟ್ ಪ್ರೊಫೈಲ್ ಅಂತ ಇದೆ ನಂತರ ಡ್ಯಾಶ್ಬೋರ್ಡ್ ಅಂತ ಇದೆ ಇಲ್ಲಿ ಎಡಿಟ್ ಪ್ರೊಫೈಲ್ ಮೇಲೆ ಒಂದು ಕ್ಲಿಕ್ ಮಾಡಿ ಯಾಕೆ ಅಂತ ಅಂದರೆ ಒಂದಷ್ಟು ಮಾಹಿತಿನ ನಾವು ಎಡಿಟ್ ಮಾಡ್ಕೊಂಡು ಹೋಗಬೇಕು ಬೆಟರು ಸೊ ಎಡಿಟ್ ಮಾಹಿತಿನ ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ಇಲ್ಲಿ ಕೆಲವೊಂದು ಚೇಂಜಸ್ ಎಡಿಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮೇಲ್ ಐಡಿನ ಇಲ್ಲಿ ಇದೆ ಈ ಮೇಲ್ ಐ ಇಂಪಾರ್ಟೆಂಟ್ ಯಾಕೆಂದರೆ ಒಂದು ಎರಡು ವರ್ಷ ಮೂರು ವರ್ಷ ಕಳೆದ ನಂತರ ಶಾಲೆಯಲ್ಲಿ ಈಗ ಮೇಲ್ ಐ ಡಿ ಯಾರ್ದು ಇರುತ್ತೋ ಅವರು ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗಿರ್ತಾರೆ ಸೊ ಹಾಗಾಗಿ ಪ್ರಾಬ್ಲಮ್ ಇದೆ ಈಗ ಪ್ರಸ್ತುತ ಯಾ ಯಾರು ಶಿಕ್ಷಕರು ಅಥವಾ ಇವಾಗ ಎಮ್ದು ಏನಿದೆ ಆ ಮೇಲ್ ಐಡಿನ ಇಲ್ಲಿ ಅಪ್ಡೇಟ್ ಮಾಡಿ ಸೆಂಡ್ ಓ ಟಿ ಪಿ ಬರುತ್ತೆ ಹೋಗುತ್ತೆ ಅವ್ರಿಗೆ ಆ ಮೇಲ್ ಐಡಿನ ಅಪ್ಡೇಟ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಳಿ ಮೇಲ್ ಐ ಡಿ ಅಪ್ಡೇಟ್ ಮಾಡ್ಕೊಂಡ ನಂತರ ಅಪ್ಡೇಟ್ ಮೇಲ್ ಐ ಡಿ ಅಂತ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಈ ಅಪ್ಡೇಟ್ ಮಾಡಿ ಆನಂತರ ಇಲ್ಲಿ ಸ್ಕೂಲ್ ಡೀಟೇಲ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ನಾವು ಎಡಿಟ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಇಲ್ಲಿ ಎಡಿಟ್ ಆಪ್ಷನ್ ಇದೆ ಮತ್ತು ಕೆಳಗಡೆ ಇದಕ್ಕೆ ಇದಕ್ಕೆ ಇಷ್ಟು ಮಾಹಿತಿ ಸಂಬಂಧಪಟ್ಟಂತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ನಮಗಿಲ್ಲಿ ಕೆಲವೊಂದು ಮಾ ಇನ್ನರು ಬ್ಲಾಂಕ್ ಆಗಿದೆ ಅದನ್ನು ಎಡಿಟ್ ಮಾಡೋಕ್ಕೆ ಬರಲ್ಲ ಕೆಲವೊಂದು ಮಾತ್ರ ಎಡಿಟ್ ಮಾಡ್ಬೋದು ಇಲ್ಲಿದೆ ನೋಡಿ ಈ ಥರದ ಅಡ್ರೆಸ್ಸನ್ನು ಎಡಿಟ್ ಮಾಡ್ಬೋದು ಎಸ್ ಟಿ ಡಿ ನಂಬರು ಮೊಬೈಲ್ ನಂಬರು ಫ್ಯಾಕ್ಸು ಆಮೇಲೆ ಎಚ್ ಎಮ್ ಮೊಬೈಲ್ ನಂಬರು ಎಡಿಟ್ ಮಾಡಬೇಕು ಅಂದರೆ ಮಾಡಿ ಆನಂತರ ಇಲ್ಲಿ ಅಪ್ಡೇಟ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆನಂತರ ಸ್ಕೂಲ್ ಜಿಯೋಗ್ರಫಿಕ್ ಲೊಕೇಶನ್ ಅಂತ ಇದೆ ಈ ಮಾಹಿತಿ ಏನಾದರೂ ಎಡಿಟ್ ಮಾಡುವ ಅವಶ್ಯಕತೆ ಇದ್ದರೆ ಅಂದರೆ ಕ ಈ ಕಳೆದ ಸಲ ಮುಖ್ಯ ಶಿಕ್ಷಕರಲ್ಲಿ ಬದಲಾವಣೆ ಆಗಿದ್ದಾರೆ ಅಂದರೆ ಇದನ್ನು ಮಾತ್ರ ಚೇಂಜ್ ಮಾಡ್ಕೊಂಡ್ರು ಬೆಟರ್ ಇದೊಂದು ಆಪ್ಷನ್ ಮಾತ್ರ ಇಲ್ಲಿ ಎಡಿಟ್ ಮಾಡೋಕ್ಕೆ ಸೂಕ್ತ ಅನಿಸುತ್ತೆ ಇಲ್ಲಿ ನಾವು ಎಡಿಟ್ ಮಾಡಿ ಇದನ್ನು ಚೇಂಜ್ ಮಾಡ್ಬೋದು ಸೊ ಎಡಿಟ್ ಮಾಡಿದೆ ನಂತರ ಅಪ್ಡೇಟ್ ಕೊಡ್ತೀನಿ ಸೊ ಈ ರೀತಿ ಡಾಟಾ ಯಾಸ್ ಬಿನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬರುತ್ತೆ ಪ್ರತಿ ಸಲ ಅಪ್ಡೇಟ್ ಆದಮೇಲೆ ಸೊ ಅದು ನಾನು ಮಾಡಿದಂಥ ಅಪ್ಡೇಟಲ್ಲಿ ಸೇವ್ ಆಗಿದೆ ನೋಡ್ಬೋದು ಇಲ್ಲಿ ಈ ರೀತಿ ಸೇವ್ ಆಯಿತು ಓಕೆ ನೆಕ್ಸ್ಟು ಬ್ರೀಫ್ ಯಾವ್ಯಾವ ಸ್ಕೂಲ್ ಅಂತ ಇದೆ ಇದನ್ನು ಕಡ್ಡಾಯವಾಗಿ ಅಪ್ಡೇಟ್ ಮಾಡಲೇಬೇಕು ಯಾಕೆಂದರೆ ಇದು ಹಳೆಯ ಮಾಹಿತಿ ಆಗಿರುತ್ತೆ ಒನ್ ಟು ಫಿಫ್ತು ಕ್ಲಾಸು ಸೊ ಟೋಟಲ್ ಮಕ್ಕಳ ಸಂಖ್ಯೆ ಇದು ನೂರ ತೊಂಬತ್ನಾಲ್ಕು ಇಲ್ಲ ಈಗ ಈ ವರ್ಷ ಸೊ ಅದರಲ್ಲಿ ನೂರ ತೊಂಬತ್ನಾಲ್ಕರಲ್ಲಿ ಟೋಟಲ್ ಆರರಿಂದ ಟೆಂತ್ವರೆಗೂ ಇರ್ತಕ್ಕಂಥದ್ದು ಅಂದರೆ ಎಚ್ ಪಿ ಎಸ್ ಅಲ್ಲಿ ಆರು ಏಳು ಮಕ್ಕಳನ್ನು ತಗೊಂಡು ಟೋಟಲ್ ಎಷ್ಟಂತ ಇಲ್ಲಿ ಹಾಕಬೇಕು ಹೈಸ್ಕೂಲಲ್ಲಿ ಎಂಟರಿಂದ ಹತ್ತರವರೆಗೂ ಮಕ್ಕಳ ಸಂಖ್ಯೆ ಎಷ್ಟು ಅಂತ ತಗೊಂಡು ಹಾಕಬೇಕು ಸೊ ಇದನ್ನು ಮತ್ತು ಟೋಟಲ್ ನಂಬರ್ ಆಫ್ ಟೀಚರ್ಸು ಇದು ಸಹ ಕಾ ಇದು ಹಳೇ ಮಾಹಿತಿ ಆಗಿದೆ ಇದನ್ನು ಸಹ ಚೇಂಜ್ ಮಾಡಬೇಕು ಟೋಟಲ್ ಸೈನ್ಸ್ ಟೀಚರು ಇದು ಸಹ ಹಳೇದಾಗಿರುತ್ತೆ ಸೊ ಎಡಿಟ್ ಮಾಡ್ತೀನಿ ಇದನ್ನು ಎಡಿಟ್ ಮಾಡಿ ಮೇಲೆ ಸ್ಕ್ರ್ಯಾಲ್ ಮಾಡಿ ಈಗ ಇದನ್ನು ನಂಬರ್ ಚೇಂಜ್ ಮಾಡಬೇಕು ನಾನು ಒನ್ ಏಯ್ಟಿ ಏಯ್ಟ್ ಅಲ್ಲ ಏಯ್ಟಿ ಸಿಕ್ಸ್ ಇದೆ ಈಗ ಇದರಲ್ಲಿ ಒನ್ ತರ್ಟಿ ಸಿಕ್ಸ್ ಇದೆ ಟೋಟಲ್ ಟೀಚರ್ಸು ಏಯ್ಟ್ ಇದ್ದಾರೆ ಸೈನ್ಸ್ ಟೀಚರು ಒಂದೇ ಇದೆ ಓಕೆ ನಂತರ ನಾನು ಇಲ್ಲಿ ಅಪ್ಡೇಟ್ ಕೊಡ್ತೀನಿ ಇದನ್ನು ಓಕೆ ಡಾಟಾ ಇಸ್ ಬಿ ಟಾ ಸಕ್ಸಸ್ಫುಲಿ ಬರುತ್ತೆ ಆನಂತರ ಸೊ ಇದಾಯಿತು ಈ ಮಾಹಿತಿ ಅಪ್ಡೇಟ್ ಆಯಿತು ಇಲ್ಲಿ ಇದನ್ನು ಫಿಲ್ಡ್ ಬೈ ಇದೆಲ್ಲ ಇದೆಯಲ್ಲ ಇದನ್ನು ಅಪ್ಡೇಟ್ ಮಾಡಬೇಕು ಕೆಲವೊಂದು ಅವಶ್ಯಕತೆ ಇದ್ದರೆ ಇಲ್ಲಿ ಹೆಚ್ಚು ಬದಲಾವಣೆ ಆಗಿದ್ದಾರೆ ಸೊ ಮಾಸ್ಟರ್ ನೇಮ್ ಚೇಂಜ್ ಆಗುತ್ತೆ ಇದು ಫಿಲ್ಡ್ ಬೈ ಡೀಟೇಲ್ಸು ಯಾರು ಫಿಲ್ ಮಾಡ್ತಾರೆ ಮಾಹಿತಿನ ಅವರ ಒಂದು ಮಾಹಿತಿ ಹೆಡ್ಮಾಸ್ಟ್ರ ಮೊಬೈಲ್ ನಂಬರು ಮೇಲ್ ಐ ಡಿ ಎಲ್ಲ ಇದಕ್ಕೆ ಅಪ್ಡೇಟ್ ಮಾಡ್ತೀನಿ ನೀವು ಇದು ಅಪ್ಡೇಟ್ ಇಲ್ಲಿ ಒಂದು ಸಲ ಮಾಡಿದ ಮೇಲೆ ಮತ್ತೆ ಇನ್ನೊಂದು ಸಲ ಮತ್ತೆ ಬೇಕಾದರೂ ಎಷ್ಟು ಸಹ ಇದನ್ನ ಫುಲ್ ಕಂಪ್ಲೀಟ್ ಮಾಡಾಡೋವ್ರಿಗೆ ಬೇಕಾದ್ರೆ ನಾವು ಆದರೂ ಅಪ್ಡೇಟ್ ಮಾಡ್ಬೋದು ಸೊ ಇದಿಷ್ಟು ಮಾಡಿ ಆದಮೇಲೆ ನಮ್ಮ ಈಗ ಡ್ಯಾಶ್ ಬೋರ್ಡಿಗೆ ಹೋಗೋಣ ಇಲ್ಲಿ ಡ್ಯಾಶ್ ಬೋರ್ಡ್ಗೆ ಹೋಗ್ಬೇಕು ಅಂದರೆ ಇಲ್ಲಿ ಈಸಿಯಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಮೊದಲು ಫಸ್ಟ್ ಪೇಜ್ ಬಂತಲ್ಲ ಸ್ಕೂಲ್ ಅಥಾರಿಟಿ ಅಲ್ಲಿಗೆ ಇದು ಕರ್ಕೊಂಡೋಗುತ್ತೆ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ನಂತರ ಈಗ ಬಂತು ಇದನ್ನು ಮೇಲೆ ಸ್ಕ್ರ್ಯಾಲ್ ಮಾಡಿದ ನಂತರ ಸ್ಟೂಡೆಂಟ್ ನಾಮಿನೇಷನ್ ಪ್ರಕ್ರಿಯೆ ಇದೆಯಾ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಸೊ ಅನಂತರ ಫಸ್ಟಿನದಾಗಿ ನಮಗೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ ಏನು ಇನ್ಸ್ಟ್ರಕ್ಷನ್ಸ್ ಈಗಾಗಲೇ ಹೇಳಿದ್ದೀನಿ ಸೊ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಕಡಿಮೆ ಮಾಡೋಕ್ಕೆ ಇರಲಿ ಈಗ ಇಲ್ಲಿ ಇನ್ಸ್ಟ್ರಕ್ಷನ್ ಎಲ್ಲ ಓದ್ಕೊಂಡ ನಂತರ ಇಲ್ಲಿ ನಾವು ಎಷ್ಟು ಮಕ್ಕಳನ್ನು ಮೊದಲನೇದೊಂದು ಆಪ್ಷನ್ನು ಹೌ ಮೆನಿ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟೆಡ್ ಇನ್ ಐಡಿಯೋ ಕಾಂಪಿಟೇಷನ್ ಅಂತ ಇದೆ ಎಲ್ ಪಿ ಇದು ಎಚ್ ಪಿ ಎಸ್ ಆಗಿರೋದ್ರಿಂದ ಎರಡು ಮಕ್ಳು ಕೊಡ್ತೀನಿ ಹೈಸ್ಕೂಲಲ್ಲಿ ಮೂರು ಮಕ್ಳು ಕೊಡಬೇಕು ನಂತರ ಇಲ್ಲಿ ಇದು ಸೇವ್ ಅಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡೋಣ ಸೊ ಆನಂತರ ಜನರಲ್ ಇನ್ಸ್ಟ್ರಕ್ಷನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಕ್ಕಳ ಇದೊಂದು ಮಾಹಿತಿ ಹೇಳಿಲ್ಲ ಮಕ್ಕಳ ಒಂದು ಫೋಟೋಗಳು ಬೇಕು ನಮಗೆ ಮಕ್ಕಳ ಫೋಟೋನ ನಾವು ಸ್ಕ್ಯಾನ್ ಮಾಡ್ಕಂಬ ಸ್ಕ್ಯಾನ್ ಮಾಡ್ಕೋಬೇಕು ಸ್ಕ್ಯಾನ್ ನಿಯಮಗಳನ್ನ ಕೊಟ್ಟಿದ್ದಾರೆ ಇಷ್ಟು ಜಿ ಬಿ ಎಮ್ ಬಿ ಇರಬೇಕು ಅಂತ ಟೂ ಎಮ್ ಬಿ ಇರಬೇಕು ಅಂತ ಕೊಟ್ಟಿದ್ದಾರೆ ಇಷ್ಟೊಳಗಡೆ ಇರ್ತಕ್ಕಂಥದ್ದು ಮತ್ತು ಎಲ್ಲೂ ಸ್ಪೇಸು ಸುತ್ತಲೂ ಫೋಟೋ ಸುತ್ತಲೂ ಸ್ಪೇಸ್ ಇರಬಾರ್ದು ಕವರ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ ಸ್ಕ್ಯಾನ್ರ್ಡ್ ಫೋಟೋಗ್ರಫಿ ಬೇಕಂತ ಕೊಟ್ಟಿದ್ದಾರೆ ಇಮೇಜ್ ಪ್ರಾಪರ್ಲಿ ಕ್ರಾಫ್ಟ್ರೆಟ್ ಓಕೆ ಇನ್ಸ್ಟ್ರಕ್ಷನ್ ಫಾರ್ ಅಪ್ಡೇಟಿಂಗ್ ಇನ್ನೋವಿಷನ್ ಇದು ಡಾಕ್ಯುಮೆಂಟ್ಸಿಗೆ ಸಂಬಂಧಪಟ್ಟಂತೆ ಅದು ಯಾವ ರೀತಿ ಇರಬೇಕು ಅಂತ ಕೊಟ್ಟಿದ್ದಾರೆ ಈ ನಾವು ಈಗ ಇದನ್ನು ಹೇಳಿದೆ ನಿಮಗೆ ಒಂದು ಸಾರಾಂಶವನ್ನು ಮಾಡಿ ಮಾಡ್ಕೊತೀವಿ ಅಂತ ಸಿನಾಪ್ಸಿಸ್ನ ಏನು ಸಿನಾಪ್ಸಿಸ್ ಮಾಡಿದ ನಂತರ ಅದನ್ನು ನಾವು ಯಾವ ರೀತಿ ಫೈಲ್ ಮಾಡ್ಕೋಬೇಕು ಅಂದರೆ ಪಿ ಡಿ ಎಫ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಫೈ ಟೈಪ್ ಫೈಲ್ ಟೈಪ್ ಶುಡ್ ಬಿ ಇನ್ ಪಿ ಡಿ ಎಫು ಜೆ ಪಿ ಜಿ ಇಮೇಜಲ್ಲೇ ಜೆ ಪಿ ಜಿ ಇಮೇಜಲ್ಲಿ ಬೇಕಾದ್ರು ಇರ್ಬೋದು ಫೈಲ್ ಸೈಜು ಇದು ಟೂ ಎಮ್ ಬಿ ಒಳಗಡೆ ಇರಬೇಕು ಇದಿಷ್ಟು ರೂಲ್ಸ್ನ ಫಾಲೋ ಮಾಡ್ಕೋಬೇಕು ಆನಂತರ ಈ ಎಲ್ಲ ನಿಯಮಗಳನ್ನ ಓದಿದ್ನಿ ಅಂತ ಈ ಬಾಕ್ಸಲ್ಲಿ ಟಿಕ್ ಮಾಡಿ ಕಂಟಿನ್ಯೂ ಕೊಡಬೇಕು ಸೊ ಈ ಬಾಕ್ಸಲ್ಲಿ ಕ್ಲಿಕ್ ಮಾಡ್ತೀನಿ ಕಂಟಿನ್ಯೂ ಕಂಟಿನ್ಯೂ ಕೊಡ್ತೀನಿ ಆನಂತರ ನಮಗೆ ಇದಾದ ಮೇಲೆ ಒಂದು ಪ್ರಕ್ರಿಯೆ ಶಾಲೆ ಬಗ್ಗೆ ಒಂದು ಮಾಹಿತಿನ ನೋಡಿದೋ ಇನ್ಸ್ಟ್ರಕ್ಷನ್ನ ಅಪ್ಡೇಟ್ ಮಾಡೋದು ಈಗ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮೊದಲನೇದೊಂದು ಪ್ರಶ್ನೆ ಇದೆ ಸೈನ್ಸ್ ಲ್ಯಾಬ್ ಇನ್ ದ ಸ್ಕೂಲ್ ಸೈನ್ಸ್ ಲ್ಯಾಬ್ ಇದೆಯೋ ಇಲ್ವಂತ ಎಸ್ ಆರ್ ನೋ ಅಂತ ಇದೆ ಇದ್ದರೆ ಎಸ್ ಅಂತ ಕೊಡಬೇಕು ಇಲ್ಲಾಂದರೆ ನೋ ಅಂತ ಕೊಡಬೇಕು ಈ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಚೇಂಜ್ ಆಗುತ್ತೆ ಸೈನ್ಸ್ ಲ್ಯಾಬ್ ಇದೆ ಎಸ್ ಅಂತ ಕೊಟ್ಟರೆ ಇಲ್ಲಿ ಸ್ಕೂಲ್ ಲ್ಯಾಬ್ ಅಂತ ಆಪ್ಷನ್ ಅಲ್ಲೇ ಬರುತ್ತೆ ಸೊ ಇದನ್ನು ಕ್ಲಿಕ್ ಮಾಡ್ಕೊಂತೀವಿ ನೆಕ್ಸ್ಟ್ ಈಗ ಫಸ್ಟು ಆ್ಯಡ್ ಸ್ಟೂಡೆಂಟ್ಸ್ ಅಂತ ಇದೆ ಮಕ್ಕಳನ್ನ ಆ್ಯಡ್ ಮಾಡಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಫಸ್ಟ್ ಸ್ಟೂಡೆಂಟ್ ಒನ್ ಅಂತ ಇದೆ ಮೊದಲನೇ ಸ್ಟೂಡೆಂಟ್ ಮಾಹಿತಿನ ಫೀಡ್ ಮಾಡತಕ್ಕಂಥದ್ದು ಇಲ್ಲಿ ಸ್ಟೂಡೆಂಟ್ ನೇಮು ಎಲ್ಲ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಫಾದರ್ ನೇಮು ಮದರ್ ನೇಮು ಇವೆಲ್ಲ ಮ್ಯಾಂಡೇಟರಿ ಮಾರ್ಕ್ ಇದೆ ಜೆಂಡರು ಡೇಟ್ ಆಫ್ ಬರ್ತು ಆಧಾರ್ ಕಾರ್ಡ್ ನಂಬರು ಪೇರೆಂಟ್ಸ್ ಕಾಂಟ್ಯಾಕ್ಟ್ ನಂಬರು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಎಸ್ ಆರ್ ನೋ ಇದನ್ನು ಕೊಡಬೇಕು ಆನಂತರ ಮೇಲ್ ಐ ಡಿ ಅವಶ್ಯಕತೆ ಇದ್ದಲ್ಲಿ ಇದೇನು ಮ್ಯಾಂಡೇಟರಿ ಏನಿಲ್ಲ ಓಕೆ ಕ್ಲಾಸು ಕ್ಲಾಸ್ ಯಾವುದಂತ ಇಲ್ಲಿ ಕ್ಲಿಕ್ ಮಾಡಿದರೆ ಬರುತ್ತೆ ಸಿಕ್ಸ್ತು ಸೆವೆಂತ್ ಇದು ಸೋಷಿಯಲ್ ಕ್ಯಾಟಗರಿ ಯಾವುದಂತ ಕ್ಲಿಕ್ ಮಾಡಿದರೆ ಇಲ್ಲಿ ಬರುತ್ತೆ ಇಲ್ಲಿ ಐಡಿಯಾ ಇನೋವೇಷನ್ ಟೈಟಲ್ ಏನಂತ ಕೊಡ್ತೀವಿ ಅದನ್ನು ನಾವಿಲ್ಲಿ ಟೈಪ್ ಮಾಡ್ತಕ್ಕಂಥ ಟೈಪ್ ಮಾಡಿ ಒಂದು ಎರಡು ಮೂರು ವರ್ಡರಲ್ಲಿ ಅಥವಾ ಒಂದು ಸೆಂಟೆನ್ಸ್ ಮಾಡ್ಬೋದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಟೈಪ್ ಮಾಡಿ ಅಂತ ಕೊಟ್ಟಿದ್ದಾರೆ ಅಷ್ಟೇ ಇನ್ನು ಬ್ರೀಫ್ ರೈಟ್ ಅಬೌಟ್ ಅನ್ ಐಡಿಯಾ ಇನೋವೇಷನ್ ನಾಟ್ ಎಕ್ಸಿಡೆಡ್ ತ್ರೀ ತೌಸಂಡ್ ವರ್ಡ್ಸ್ ಒಳಗಡೆ ಇರಬೇಕು ಅದು ಇಲ್ಲಿ ನಾವು ಈ ಒಂದು ನಮ್ಮ ಏನು ಇದೆ ಮೇನ್ ಮ್ಯಾಟ್ರ್ ಸಿನಾಪ್ಸಿಸ ಏನಿದೆ ಅದನ್ನು ಇಲ್ಲಿ ಟೈಪ್ ಮಾಡಬೇಕು ಫುಲ್ಲು ಇದರಲ್ಲೆಲ್ಲ ಟೈಪ್ ಮಾಡಿರ್ತಕ್ಕಂಥದ್ದು ಯಾವುದೇ ಸಿಂಬಲ್ಲು ನಂಬರ್ಗಳು ಇದನ್ನು ನೀವು ಮರೀಜಿ ನಂಬರ್ಗಳನ್ನ ಬಳಸಿ ಸಿಂಬಲ್ಗಳನ್ನ ಬಳಸೋ ಆಗಿಲ್ಲ ಅಷ್ಟೇ ಇನ್ನು ಗೈಡ್ ಟೀಚರ್ ನೇಮು ಕೊಡ್ತಕ್ಕಂಥದ್ದು ಅಂದರೆ ಮೇಯ್ನು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡಬೇಕು ಆ ಪ್ರತಿ ಮಗುವಿಗೆ ಹತ್ತು ಸಾವಿರ ರೂಪಾಯಿ ಬ್ಯಾಂಕಿಗೆ ಆ ಮಗುವಿನ ಅಕೌಂಟಿಗೆ ಬರುತ್ತೆ ಸೆಲೆಕ್ಟ್ ಆದರೆ ನೇಮ್ ಆಫ್ ದ ನೇಮ್ ಆಫ್ ದ ಬ್ಯಾಂಕ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಬ್ಯಾಂಕ್ಗಳು ಶೋ ಆಗ್ತವೆ ಇದರಲ್ಲಿ ಯಾವ ನಮ್ಮ ಮಗುಗೆ ಸಂಬಂಧಪಟ್ಟಂಥ ಬ್ಯಾಂಕ್ ಯಾವುದನ್ನ ತಗೋಬೇಕು ನೇಮ್ ಆಫ್ ದ ಅಡ್ರೆಸ್ ಆಫ್ ದ ಯಾವುದು ಯಾವುದಂತ ಇಲ್ಲಿ ಟೈಪ್ ಮಾಡಬೇಕು ಇಲ್ಲಿ ಸಕಲೇಶ್ಪುರ ತ ಅದು ಬ್ರಾಂಚ್ ನೇಮ್ ಏನು ಅಡ್ರೆಸ್ ಏನು ಅನ್ನೋದನ್ನು ಟೈಪ್ ಮಾಡ್ತೀನಿ ಹಾಸನ ಡಿಸ್ಟಿಕ್ಕು ಈ ರೀತಿ ಟೈಪ್ ಮಾಡ್ತೀನಿ ನಿನ್ನ ಅಕೌಂಟ್ ನಂಬರ್ನ ಟೈಪ್ ಮಾಡಬೇಕು ಅಕೌಂಟ್ ನಂಬರ್ನ ಈ ರೀತಿ ಟೈಪ್ ಮಾಡ್ಬೋದು ಏನು ಅಕೌಂಟ್ ನಂಬರನ್ನು ನಾವು ಟೈಪ್ ಮಾಡಿದ್ವಿ ಅದನ್ನ ಸೇಮ್ ಟು ಸೇಮ್ ಇಲ್ಲಿ ರಿಪೀಟ್ ಮಾಡಬೇಕು ಇನ್ನು ಅಕೌಂಟ್ ಓಲ್ಡರ್ಸ್ ನೇಮು ಏನಿದೆ ಅದು ಆಟೋಮೆಟಿಕಲಿ ಬರುತ್ತೆ ಇನ್ನು ಐ ಎಫ್ ಎಸ್ ಸಿ ಮತ್ತು ಐ ಎಫ್ ಎಸ್ಸಿನೇ ಎರಡು ಸಲ ರಿಪೀಟ್ ಮಾಡಿ ನಂತರ ಕೊನೆಯದಾಗಿ ಇಲ್ಲಿ ಸಬ್ಮಿಟನ್ನು ಕೊಡಬೇಕು ಸಬ್ಮಿಟ್ಟನ್ನು ಕೊಟ್ಟರೆ ಇದು ಫೈನಲ್ ಆಗಿ ಆಗುತ್ತೆ ಇದಾದ ಮೇಲೆ ನೆಕ್ಸ್ಟು ಮುಂದಿಂದು ಆ್ಯಡ್ ಅನದರ್ ಸ್ಟೂಡೆಂಟ್ ಅಂತ ಬರುತ್ತೆ ಇನ್ನೊಂದು ಮಗುನ ಇದು ಒಂದು ಮಗುನ ಮಾಹಿತಿ ಆಯಿತು ಆರನೇ ಕ್ಲಾಸಿಗೆ ಒಂದು ಏಳನೇ ಕ್ಲಾಸ್ಗೆ ಒಂದು ಮಗು ಮಾಡ್ತೀವಿ ಎಂಟಕ್ಕೊಂದು ಒಂಬತ್ತಕ್ಕೊಂದು ಹತ್ತಕ್ಕೊಂದು ಐಸ್ಕೂಲಲ್ಲಾದರೆ ಮೂರು ಮಕ್ಕಳದ್ದು ಮಾಡ್ತೀವಿ ಸೊ ಪ್ರತಿ ಮಗುವು ಇಷ್ಟು ಮಾಹಿತಿನ ಅಪ್ಡೇಟ್ ಮಾಡಬೇಕು ಇದಾದ ನಂತರ ಮಗು ಇದು ಸಿನೋಪ್ಸಿಸ್ ಇದ್ರನ್ನ ಒಂದು ಇಮೇಜ್ ಅಪ್ಡೇಟ್ ಮಾಡೋಕ್ಕೆ ಬರ್ಬೋದು ಸೊ ಇದನ್ನು ಮುಂದಿನ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಸೊ ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್